ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ ಗೆ ಸ್ವಾಗತ. ಈ ದಿವಸ ನಾನು ಆರೋಗ್ಯಕರವಾದ ರುಚಿಯಾದ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾವಿನಕಾಯಿನಿಂದ ಒಂದ್ 5 ತರ ಚಿತ್ರಾನ್ನ ಮಾಡ್ತೀನಿ, ಅದ್ರಲ್ಲಿ ಇವತ್ತು ಒಂಥರ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ ಒಂದ್ 4, ಉದ್ದದ ಕೆಚ್ಚಿಟ್ಕೊಂಡಿನಿ, ಒಂದ್ 10 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕಾರ್ಕಾರ ಹುಳಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ. 2 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಕರಿಬೇವು ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿನಿ, ಒಂದ್ ಮಾವಿನಕಾಯಿ ತುರ್ದಿಟ್ಕೊಂಡಿನಿ, ಒಂದ್ ಸಣ್ಣ ಕಪ್ ಕಾಯಿ ತುರಿ ತುರ್ದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕು, ಅರಿಶಿನ, ಒಗ್ಗರಣೆಗೆಣ್ಣೆ, ಸಾಸಿವೆ, ಜೀರಿಗೆ, ಕಡ್ಲೆಕಾಯಿ ಬೀಜ, ಕಡ್ಲೆಬೇಳೆ, ಉದ್ದಿನ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಉದ್ರ ಅನ್ನ ಮಾಡ್ಕೋಬೇಕು. ಮೊದ್ಲೆ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ಕಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಕಾಯಿ ತಕ್ಷಣ ಕಡ್ಲೆಕಾಯಿ ಬೀಜ ಹಾಕಿ ಸಂಬಣ್ಣ ಬಂದ ತಕ್ಷಣ ಎತ್ತಿಟ್ಕೊಂಡೋಣ. ಒಗ್ಗರಣೆಲ್ಲ ಬಿಟ್ಬಿಟ್ರೆ ಮೆತ್ತಗೆ ಆಗ್ಬಿಡುತ್ತೆ. ಮಾವಿನಕಾಯಿಂದ ತುಂಬಾ ತರ, ಒಂದ್ 5-6 ತರ ಚಿತ್ರಾನ್ನ ಮಾಡ್ಬೋದು. ತೋರ್ಸ್ಕೊಡ್ತೀನಿ. ಈರುಳ್ಳಿ ಹಾಕ್ತೀರ ಮಾಡ್ಬೋದು, ಚಟ್ನಿ ತರ ರುಬ್ ಮಾಡ್ಬೋದು. ಒಣಮೆಣಸಿನ್ಕಾಯಿ ಗ್ಯಾಸ್ ಸಿಕ್ಕಿದ್ದವ್ರು ಹಸಿಮೆಣಸಿನ್ಕಾಯಿ ತಿನ್ನೋದು, ನಮ್ದವ್ರು ಒಣಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು. ಕಡ್ಲೆಕಾಯಿ ಬೀಜ ಕರ್ದ್ ಎತ್ತಿಟ್ಕೊಂಡಾಯ್ತು. ಈಗ ಸಾಸಿವೆ ಜೀರಿಗೆನ ಒಗ್ಗರಣೆಗೆ ಹಾಕೊಳ್ಳೋಣ. ಕಡ್ಲೆ ಬೇಳೆ 1 ಸ್ಪೂನ್, ಉದ್ದಿನ ಬೇಳೆ 1 ಸ್ಪೂನ್ ಹಾಕೊಳ್ಳೋಣ. ಒಂದ್ 1/2 ನಿಮಿಷ ಫ್ರೈ ಹಾಕಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಯಾವಾಗ್ಲೂ ಸ್ವಲ್ಪ ಖಾರ ಮುಂದಾಗಿರ್ಬೇಕು. ಹುಳಿ ಖಾರ ತುಂಬಾ ಚೆನ್ನಾಗಿರುತ್ತೆ. ಕಡ್ಲೆ ಬೇಳೆ, ಉದ್ದಿನ ಬೇಳೆ ಸ್ವಲ್ಪ ಒಣಬಣ್ಣ ಬಂದ ತಕ್ಷಣ ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿನ ಹಾಕಬೇಕು. ಖಾರ ಮೆಣಸಿನ್ಕಾಯಿ ತುಂಬ ಇದ್ರೆ ನೋಡಿ, ಈರುಳ್ಳಿ ಹಾಫ್ ಬಾಯ್ಲ್ ಆಗಿದೆ. ಈ ಟೈಮ್ ನಲ್ಲಿ ಅರಿಶಿನ ಪುಡಿ ಹಾಕೋಣ 1/2 ಚಮಚ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಅವಾಗ ಈರುಳ್ಳಿ ಬೇಗ ಬೇಯುತ್ತೆ. ನಿಮಿಷ ಬೇಯಿದೆ, ಅರಿಶಿನ ಪುಡಿ ಪುಡಿ ಹಾಕುತ್ತೆ. ನಾನು ಈ ಅದಲ್ಲಿ ಕಾಯಿ ತುರಿ ಸೇರಿಸ್ಕೊಳ್ತೇನೆ. ಈ ಕಾಯಿ ತುರಿ ಬೇಯ್ಬೇಕಾದ್ರೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ 2 ದಿವಸ ಒಗ್ಗರಣೆ ಇಟ್ಟರೆ ಏನಾಗಲ್ಲ. ಇಲ್ಲ ಆಗಿಂದಾಗೆ ಚಿತ್ರಾನ್ನ ಮಾಡಿ ಪೂರ್ತಿ ಗೊಜ್ಜು ಖಾಲಿ ಮಾಡ್ತೀವಿ ಅಂದ್ರೆ ಅನ್ನಕ್ಕಾಕು ಕಲ್ಸ್ಕೋಬಹುದು. ಈಗ ನಾನು ಮಿಕ್ಕಿದ್ರೆ ಇಟ್ಕೊಳ್ತೀನಿ, ಅದಕ್ಕೋಸ್ಕರ ಕಾಯಿ ತುರಿ ಈ ಟೈಮ್ ನಲ್ಲಿ ಸೇರಿಸ್ತಾ ಇದ್ದೀನಿ. 1 ನಿಮಿಷ ಕಾಯಿ ತುರಿ ಒಗ್ಗರಣೆಯಲ್ಲಿ ಫ್ರೈ ಆಗ್ಲಿ. ಒಂದ್ ಮಾವಿನ ಕೇಳಿದ್ನಲ್ಲ, ಅದರಲ್ಲಿ 3/4 ಭಾಗ ಹಾಕೊಡ್ಬೇಕು. 1/4 ಭಾಗ ಅನ್ನಕ್ಕೆ ಲಾಸ್ಟ್ ಗೆ ಹಾಕಿ ಕಲ್ಸ್ಕೋಬೇಕು. ಈ ರೀತಿ ಒಗ್ಗರಣೆಲ್ ಫ್ರೈ ಮಾಡ್ಕೊ ಇಟ್ಕೊಂಡ್ರೆ ಅವಾಗ 2 ದಿವಸ ಇಟ್ಟರು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಹಾಳಾಗೋದಿಲ್ಲ. ಒಂದ್ 2 ನಿಮಿಷ ಒಗ್ಗರಣೆಯಲ್ಲಿ ಕಾಯಿ ಪುಡಿ ಮಾವಿನಕಾಯಿ ಪುಡಿ ಎಲ್ಲ ಫ್ರೈ ಆಗ್ಲಿ.
ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಇದ್ದವ್ರಿಗೆ ಈರುಳ್ಳಿ ಹಾಕ್ತಿರೋ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಕೊಡ್ತೇನೆ, ಅದು ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಬೇಯಿಸಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಚಿತ್ರಾನ್ನ ಗೊಜ್ಜು ರೆಡಿ ಆಯ್ತು. ಅನ್ನ ನಾವು ಒಬ್ರೊದ್ರಾಗ ಮಾಡ್ಕೊಂಡು ಆರಿಸ್ತೀವಿ. ಗೊಜ್ಜಕ್ಕಿ ಕಲಸ್ಕೊಳ್ಳೋಣ, ತೋರಿಸ್ಕೊಡ್ತೀನಿ. ಈಗ ಗ್ಯಾಸ್ನ ಆಫ್ ಮಾಡ್ತೇನೆ. ಆಗಿದೆ ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ. ಈ ಕಡೆ ಅನ್ನ ಉದ್ರಾಗ ಮಾಡ್ಕೊಂಡಿದ್ದೀನಿ. ಈಗ ಚಿತ್ರಾನ್ನ ಬೆರೆಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಡಲೆಕಾಯಿ ಜನ ಕರೆದಿಟ್ಕೊಂಡಿದ್ರಲ್ಲ, ಅದು ಹಸಿ ಮಾವಿನಕಾಯಿ ತುರಿ ಇತ್ತಲ್ಲ ಅದನ್ನ ಹಾಕೋಬೇಕು. ಆಮೇಲೆ ಗೊಜ್ಜು ಎಷ್ಟು ಬೇಕು ಅದವಾಗಿ ನೋಡ್ಕೊಂಡು, ಅನ್ನಕ್ಕೆ ಎಷ್ಟು ತಗೊಳತ್ತೆ ನೋಡ್ಕೊಂಡು ಅನ್ನನ ಕಲಸ್ಕೋಬೇಕು. ಮಾವಿನಕಾಯಿ ಚಿತ್ರಾನ್ನ ಮಾಡಿದಾಗ ಸ್ವಲ್ಪ ಅನ್ನ ಜಾಸ್ತಿನೇ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ತಿಂದಿದ್ದೆ ಗೊತ್ತಾಗಲ್ಲ, ಇನ್ನ ಒಂದ್ ಸ್ಪೂನ್ ತಿನ್ನ ಅನ್ಸುತ್ತೆ. ಗೊಜ್ಜು ಕಲ್ಸಾಗಿದೆ. ಈಗ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಹಾಕಿ ಅನ್ನಕ್ಕೆ ಬೆರೆಸಾಗಿದೆ. ಕೊನೆಯದಾಗಿ ಒಂದೆರಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇನ್ನೊಂದು ನಾಲ್ಕು ಕಡಲೆಕಾಯಿ ಬೀಜ ಹಾಕಿ ಬೇಯಿಸ್ಕೊಬಿಟ್ಟು ಒಂದ್ ಒಳ್ಳೆ ಮಿಕ್ಸ್ ಕೊಡ್ತೀನಿ. ಡಿಶ್ ಔಟ್ ಮಾಡ್ಕೋಬೇಡ. ಮಾವಿನಕಾಯಿ ಚಿತ್ರಾನ್ನ ಯಾವಾಗ್ಲೂ ಕಲ್ಸ್ಬಿಟ್ಟು ಒಂದ್ 5 ನಿಮಿಷ ಬಿಟ್ಟು ತಿನ್ಬೇಕು. ಅವಾಗ ಅನ್ನದೊಳಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಸೇರ್ಕೊಂಡಿರುತ್ತೆ. ಈಗ ಒಂದ್ ಒಳ್ಳೆ ಮಿಕ್ಸ್ ಕೊಟ್ಟಾಯ್ತು, ಡಿಶ್ ಔಟ್ ಮಾಡ್ಕೊಡೋಣ. ಸರ್ವಿಂಗ್ ಬೌಲ್ಗೆ ತೆಕ್ಕೋಬೇಡ. ನೋಡಿದ್ರಲ್ಲ ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಮಾಡ್ ತೋರಿಸಿದೀನಿ. ನೀವು ನಿಮ್ ಮನೇಲಿ ಮಾಡ್ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.